ಯಾತಕ್ಕೆ ಹೋದ? ಕಾಡಿ ಯಾತಕ್ಕೆ ನಾವು ಹೋದ? ಪಿತೃವಾಕ್ಯ ಪರಿಪಾಲನ. ಇನ್ಯಾವುದನ್ನು ಅವನು ಹೇಳಲಿಲ್ಲ. ಪಿತೃವಾಕ್ಯ ಪರಿಪಾಲನಾರ್ಥಂ. ರಾಜ್ಯ ಆಳ್ಲಿಕ್ಕಾಗೋದಿಲ್ಲ, ನಾನು ಬೆದ್ದು ಸಿಂಹಾಸನ ಕೂತ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ ರಾಮ ಹೋಗ್ಲಿಲ್ಲ. ಯಾರು ಕಷ್ಟಪಡ್ತಾರೆ ಈ ರಾಜ್ಯ ದಿನ ಬೆಳಗ್ಗೆ ಆಗೋದು ಯಾರು ಆಗೋದಿಲ್ಲ ಅಂತ ಹೇಳಿ ಉದಾಸೀನದಿಂದಲ್ಲ, ತನಗೆ ಶಕ್ತಿ ಇಲ್ಲ ಅದರಿಂದ ಒಳ್ಳೆ ತಪ್ಸ್ಕೊಂಡಂಗಾಯ್ತು ಅನ್ನೋದಕ್ಕಲ್ಲ, ಕೇವಲ ಪಿತೃವಾಕ್ಯ ಪರಿಪಾಲನೆಗಾಗಿ ಹೋದ. ಚಕಾರ ಎತ್ತಲಿಲ್ಲ ದಶರಥ, ಹೊರೆ ಹಾಕೊಂಡು ಉಳ್ಳಾಡ್ಕೊಂಡು ಹತ್ಕೊಂಡು ಕರ್ಕೊಂಡು ಮುಚ್ಚಿ ಹೋಗ್ಕೊಂಡು ಏನೇನೆಲ್ಲ ಅವಸ್ಥೆ ಪಡ್ತವ್ರು. ಅವನಿಗೆ ಎಂತದೂ ಆಗ್ಲಿ, ಪಶ್ಚಾತ್ವನಾಯ ಗಚ್ಚೈತಿ ಏನು ತದಾಜ್ಞಾಂ ಮುದಿತೋ ಅಗ್ರಹೀ, ಕಾಳಿದಾಸ ಹೇಳ್ತಾರೆ. ಏನು ಮೊದಲು ರಾಜ್ಯವನ್ನು ಸ್ವೀಕರಿಸಿದಂತಾಗ ಏನೋ ಒಂದು ಸ್ವಲ್ಪ ಯಾಕಪ್ಪ ಅಂತ ಹೇಳಿ ಸ್ವಲ್ಪ ಉದಾಸೀನ ಮಾಡಿದ್ದಂತೆ, ಆದರೆ ಆಮೇಲೆ ಕಾಡಿ ಹೋಗುವಂದಾಗ ಮಾತ್ರ ಮುದಿತ ಅಗ್ರಹಿ ಖುಷಿಯಿಂದ ಅನ್ಬಾರ್ದ. ಅಪ್ಪನ ಒಂದು ದೊಡ್ಡ ಆಜ್ಞೆ, ಅಪ್ಪನ ಒಂದು ಸತ್ಯ ರಕ್ಷಣೆಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ನಿನ್ನ ಸ್ವಲ್ಪ ವ್ಯತ್ಯಾಸ, ನನ್ನ ನೇರವಾದ ಅಪ್ಪ ಪಾಂಡು ಚಕ್ರವರ್ತಿ ಸ್ವರ್ಗಸ್ಥನ ಆದ್ಮೇಲೆ ನನಗೆ ಆ ಪಾಂಡು ಮತ್ತು ಈ ಧೃತರಾಷ್ಟ್ರ ಇಬ್ಬರು ಒಂದೇ, ಇವನೇ ನನ್ನ ಅಪ್ಪ. ಅಪ್ಪ ನಿನಗೂ ಗೊತ್ತು, ಎರಡನೇ ಸಾರಿ ಮತ್ತೆ ಮೊದಲನೇ ಸಾರಿ ಅಂತೂ ಆಯ್ತು, ತಕ್ಷಣಕ್ಕೆ ಹಿಡಿದು ಟೋಪಿ ಹಾಕ್ಬಿಟ್ಟು. ಎರಡನೇ ಸಾರಿ ಬಿದಿರು ಕರೀಲಿಕ್ಕೆ ಬಂದಾಗ ನಾನು ಅನುಮಾನಿಸಿದ್ದು, ಹೋಗಲೇ ಬೇಡವೆ ಅಂತ ಚಿಂತಿಸಿದ್ದು, ಸಹೋದರರನ್ನು ಕೇಳಿದ್ದು ಎಲ್ಲವೂ ನಿನಗೆ ಗೊತ್ತು. ಆದರೆ ಕೊನೆಗೆ ದೊಡ್ಡಪ್ಪ ಕರೀತಾ ಇದ್ದಾನೆ ಎನ್ನುವ ಮಾತು ಹೇಳಿದಾಗ ನಮ್ಮ ಬಾಕಿ ನಮ್ಮ ಹೊಣೆಯೇ ಅಲ್ಲ, ಹಿರಿಯ ಅವನು ಇವತ್ತಿನವರೆಗೂ ಒಂದು ಸಂಸಾರ ಅಂತ ಭಾವಿಸ್ಕೊಂಡಿದ್ದವರು ನಾವು, ದೊಡ್ಡಪ್ಪ ಹೇಳಿದಾನೆ ಅಂತ ಹೋಗ್ಬಿಟ್ಟೆ. ಅದರಲ್ಲಿ ಸೋತೆ, ಸೋತಿದ್ದನ್ನ ನನ್ನ ತಲೆ ಕಟ್ಟಿದ್ರು ಅನುಭವಿಸ್ಬಿಟ್ಟೆ. ಆದರೆ ಇದಕ್ಕೆಲ್ಲ ಹೊಣೆಯಾಗಿ ಅವರು ಏನಾದರೂ ಮಾಡಿದ್ದಾರಲ್ಲ ಕರ್ಮ, ಸಣ್ಣದು ದೊಡ್ಡದು ಕೆಟ್ಟದ್ದು ಒಳ್ಳೆಯದು ಯಾವ ಕರ್ಮವೂ ಬಿಡೋದಿಲ್ಲ, ಕರ್ಮಕ್ಕೆ ಫಲ ಉಂಟೆ, ಕರ್ಮಣಾಂ ಫಲಂ ಅಸ್ತೇಹ, ಇಲ್ಲಿ ಆ ಕರ್ಮ ಎನ್ನುವುದು ಫಲ ಉಂಟು. ನಾನು ಗಡಿಬಿಡಿ ಮಾಡಬೇಡ, ಅಷ್ಟೇ ಗಡಿಬಿಡಿ ಮಾಡಬೇಡ. ದುರ್ಯೋಧನ ಏನು ಕರ್ಮ ಮಾಡಿದಾನೋ ಅದರ ಫಲವನ್ನು ನಾನು ಅನುಭವಿಸ್ತೇನೆ. ನಿಮ್ಮೆಲ್ಲ ಸ್ವಲ್ಪ ಜೋರು ಜೋರಾಗಿ ಹೇಳ್ತೀನಿ, ನಾನು ಜೋರಾಗಿ ಹೇಳುತ್ತೇನೆ. ಕರ್ಮಕ್ಕೆ ಫಲ ಉಂಟು ಇಷ್ಟು ಹೇಳ್ಬಿಡ್ತೀನಿ ಅಷ್ಟೇ. ಯಾರ ಕರ್ಮ ಅದು ಲೆಕ್ಕ ಹಾಕ್ತದೆ, ಯಾರಿದ್ದು ಯಾವ್ಯಾವ ಕರ್ಮ ಅಂತ ಹೇಳಿ ಅಂತ ಹೇಳಿ ಧರ್ಮರಾಯ ಸಮಾನ ಮಾಡಿದ್ದಾರೆ. ನಾನು ಇಂದ್ರಕೀಲ್ ದೂರಿ ಹೋಗ್ಲಿಕ್ಕೆ ಅಂತ ಬಂದವನು ಇವತ್ತು, ನೀವು ಶ್ರದ್ಧೆಯಿಂದ ಕೇಳ್ಬಿಟ್ರೆ, ಯಾಕೆಂದ್ರೆ ಇದೆಲ್ಲ ಇದರ ಉದ್ದೇಶದ ಭಾಗ, ಈಗ ಕೇಳಲಿಕ್ಕೆ ನಿಮಗೆ ಇದಾಗುತ್ತೆ ಬೋರ್ ಆಗುತ್ತೆ ಅನ್ನೋ ಮಾಡಿಕೊಂಡು ಇದನ್ನ ಸ್ವಲ್ಪ ಹೀಗೆ ಸಣ್ಣ ಮಾತಿನಲ್ಲಿ ಹೇಳಿ ಹಾರಿಸ್ಕೊಂಡು ಹೋಗಿ ಇಂದ್ರಕೀಲ ಬರೋದಕ್ಕೆ ಅರ್ಜುನ ಜೊತೆ ಎಲ್ಲಿ ಹೋಗ್ಬಿಟ್ಬಿಡೋದು ಅಂತ ಹಾರಿಸ್ಕೊಂಡು ಬಂದಿತ್ತು. ಇದಕ್ಕೆ ಶುರುವೇ ಆಗಿರುತ್ತೆ, ವ್ಯಾಸರೇ ಬರಲಿಲ್ಲ ಇನ್ನು. ಈಗ ಇವಂದಾಗಿ ಮುಂದೆ ಭೀಮಸೇನ್ದು ಒಂದು ಸ್ವಲ್ಪ ಮಾತಿದೆ, ಒಂದು ಚರ್ಚೆ ದ್ರೌಪದಿ ಹೇಗೋ ಹಾಗೆ ಧರ್ಮರಾಯನ ಹತ್ರ ಭೀಮಸೇನ ಚರ್ಚೆ ಮಾಡ್ತಾರೆ, ಒಂದು ಸ್ವಾರಸ್ಯವಾಗಿದೆ. ಅದೊಂದು ಆದ ಕೂಡಲೇ ಇದಕ್ಕೆ ಕೊರಟು ಸರ್ವೇ ಭವಂತು ಸುಖಿನ ಸರ್ವೇ ತಿಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ.